Hi children, good morning. How are you? Are you fine? Okay, very good. Ella homework martta idiyalla? Ha. Naan ivattu nimge ondu putta ajjiya kathe jammada koliya ajjiya kathe heltini. Anantara ivattina class na start madona. Okay? Ready? ಒಂದು ಊರಲ್ಲಿ ಒಬ್ಬಳು ಅಜ್ಜಿ ಇರ್ತಾಳ, ಅವಳಿಗೆ ತುಂಬ ಜಂಬ. ಯಾಕೆ ಗೊತ್ತಾ, ಅವಳು ಅವಳ ಮನೆಯಲ್ಲಿ ಒಂದು ಕೋಳಿನ ಸಾಕಿದ್ರು. ಆ ಕೋಳಿ ಬೆಳಕ ತಕ್ಷಣ ಕೂಗ್ತಾ ಇತ್ತು. ಆ ಕೋಳಿ ಕೂಗಿದ ತಕ್ಷಣ ಜನ ಎಲ್ಲ ಬಂದ್ಬಿಟ್ಟು ಅಜ್ಜಿ ಮನೆಗೆ ಬಂದು ಅಜ್ಜಿ ಮನೆಗೆ ಒಂದು ಅಗ್ಗಿಷ್ಟಕಿ ಅಂತ ಇರ್ತಾ ಇತ್ತು. ಅಗ್ಗಿಷ್ಟಕಿ ಅಂದರೆ ಯಾವಾಗ್ಲೂ ಉರಿ ಆಗ್ತಾ ಇರುತ್ತೆ, ಮತ್ತು ಯಾವಾಗಲೂ ಕೆಂಡ ಇರುತ್ತೆ ಅಂತ ಆ ಥರ. ಅದರಿಂದಲೇ ಮನೆಗೆ ಎಲ್ಲರೂ ಬಂದು ಅವ್ರ ಮನೆಗೆ ಬೆಂಕಿ ತಗೊಂಡೋಗ್ಬಿಟ್ಟು ಒಲೆ ಹಚ್ಚಿಸ್ತಾ ಇದ್ರು. ಹಾಗೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಗದ್ದೆಗೆಲ್ಲ ಹೋಗ್ತಾ ಇದ್ರು. ದಿನ ಕೋಳಿ ಕೂಗಿದ ತಕ್ಷಣ ಜನ ಎದ್ಬಿಟ್ಟು ಮುಖ ಎಲ್ಲ ವಾಶ್ ಮಾಡ್ಕೊಂಡು ಬಂದ್ಬಿಟ್ಟು ಅಜ್ಜಿ ಮನೆಗೆ ಬಂದು ಕೆಂಡ ಬೆಂಕಿ ತಗೊಂಡೋಗಿ ಮನೇಲಿ ಅಡುಗೆ ಮಾಡ್ತಾ ಇದ್ರು. ಈ ಅಜ್ಜಿಗೇನು ತುಂಬಾನೇ ಜಂಬ, ನನ್ನ ಮನೆ ಕೋಳಿ ಕೂಗೋದ್ರಿಂದಲೇ ಇವ್ರಿಗೆಲ್ಲ ಬೆಳಕಾಗುತ್ತೆ, ಇಲ್ಲಾಂದ್ರೆ ಇವ್ಯಾರು ಹೇಳೋದೇ ಇಲ್ಲ, ಇವ್ರಿಗೆ ಯಾರಿಗೂ ಬೆಳಕರಿಯೋದೇ ಇಲ್ಲ. ನನ್ನ ಕೋಳಿ ಕೂಗಿದ ಮೇಲೆ ನಮ್ಮ ಮನೆಗೆ ಬಂದ್ಬಿಟ್ಟು ಬೆಂಕಿ ತಗೊಂಡೋಗಿ ಅವ್ರ ಮನೆ ಒಲೆ ಹಾಕೊಂಡು ಅಡುಗೆ ಮಾಡ್ತಾರೆ, ನಾನಿಲ್ಲ ಅಂದರೆ ಇವ್ರಿಗೆ ಏನೂ ಆಟ ನಡೆಯೋದಿಲ್ಲ ಅಂತ ತುಂಬ ಜಂಬ ಇತ್ತು ಅವರಿಗೆ. ಆಗ ಒಂದಿನ ಏನು ಮಾಡ್ತಾಳೆ, ಆ ಊರಿನ ಜನಕ್ಕೆಲ್ಲ ಬುದ್ಧಿ ಕಲಿಸೋಣ, ಯಾಕೆಂದ್ರೆ ನನ್ನ ಕೋಳಿ ಕೂಗಿದ್ರೆ ಮಾತ್ರ ತಾನೇ ಹೇಳೋದು, ನನ್ನ ಕೋಳಿನೇ ಕೂಗಿಲ್ಲ ಅಂತ ಇವ್ರು ಹೇಗೆ ಹೇಳ್ತಾರೆ, ಇವ್ರು ಹೇಗೆ ಅಡುಗೆ ಎಲ್ಲ ಮಾಡ್ಕೊಂಡು ಊಟ ಮಾಡ್ತಾರೆ, ಎಲ್ಲ ಗದ್ದೆಗೆಲ್ಲ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜಂಬದಿಂದ ಏನು ಮಾಡಿದ್ರು, ಒಂದಿನ ತನ್ನ ಕೋಳಿನ ಸೆರಗಲ್ಲಿ ಮುಚ್ಚಿಟ್ಕೊಂಡ್ಬಿಟ್ಟು ಹಾಗೆ ಆ ಬೆಂಕಿ ಆಗ್ತಾ ಇದ್ದಲ್ಲ ಅಗ್ಗಿಷ್ಟಕ್ಕೆ ಅದನ್ನು ತಗೊಂಡ್ಬಿಟ್ಟು ಊರಿಂದ ಆಚೆ ರಾತ್ರಿನೇ ಹೊರಟ್ಬಿಟ್ಟು ಊರಿಂದ ಆಚೆ ರಾತ್ರಿನೇ ಹೊರಟ್ಬಿಟ್ಟು ಆಗ ಬೆಳಕರಷ್ಟೇ ಹೋಗಿ ಅವಳು ತುಂಬ ದೂರ ಊರಿಂದ ತುಂಬ ದೂರ ಹೋಗ್ಬಿಟ್ಟು ಒಂದು ಕಾಡಲ್ಲಿ ಕೂತ್ಕೊಂಡು ಸರಿ ಮಾಮೂಲಂತ ದಿನ ಬೆಳಕಾಯಿತು. ಬೆಳಕಾದ ತಕ್ಷಣ ಜನ ಎದ್ರು ಅವ್ರ ಪಾಡಿಗೋರ ಮನೆಗೆ ಅಜ್ಜಿ ಮನೆಗೆ ಬಂದು ನೋಡ್ರು. ಇವತ್ತು ಯಾಕೋ ಅಜ್ಜಿ ಎಲ್ಲೂ ಹೋಗ್ಬಿಟ್ಟಿದ್ದಾಳಲ್ಲ, ಮನೆಯೆಲ್ಲ ಬೀಗ ಹಾಕ್ಬಿಟ್ಟಿದೆ, ಏನಾಯಿತು ಅಂತ ಹೇಳ್ಬಿಟ್ಟು ಅವ್ರವರೇ ಮಾತಾಡ್ಕೊಂಡ್ಬಿಟ್ರು. ಮಾತಾಡ್ಕೊಂಡ್ಬಿಟ್ಟು ಎಲ್ಲ ಹೋಗಿರ್ಬೇಕು ಅಜ್ಜಿ ಊರಲ್ಲಿಲ್ಲ, ಹೋಗ್ಲಿ ಬಿಡ್ರಿ ಪಾಪ ಅಂತ ಅವ್ರವ್ರ ಪಾಡಿಗೆ ಅವ್ರ ಮನೆಯಲ್ಲಿ ಅಡುಗೆ ಮಾಡ್ಕೊಂಡ್ರು ಊಟ ಮಾಡ್ಕೊಂಡ್ರು. ಅವ್ರ ಪಾಡಿಗೋರ ಕೆಲಸದಲ್ಲಿ ಅವರೆಲ್ಲ ಇದ್ರು. ಈ ಅಜ್ಜಿಗೆ ತುಂಬ ಜಂಬ ಇತ್ತಲ್ಲ, ನನ್ನ ಕೋಳಿ ಕೂಗಿದ್ರೇ ಇವ್ರಿಗೆಲ್ಲ ಬೆಳಕಾಗೋದು, ಇವರೆಲ್ಲ ಎದ್ದು ತಮ್ಮ ತಮ್ಮ ಕೆಲಸ ಕಾರ್ಯನ ಮಾಡ್ಕೊಳ್ಳೋದು ಅಂತ ತುಂಬ ಜಂಬ ಇತ್ತಲ್ಲ. ಅವಳೇನು ಮಾಡೋದು, ಬೆಳಕರಿತು ಸುಮಾರು ಹೋಗ್ತಾಯಿತ್ತು ಅಂದರೆ ಮಧ್ಯಾಹ್ನ ಆಗೋಯ್ತು. ಆವಾಗೇನು ಮಾಡ್ತಾಳೆ, ತನ್ನ ಕೋಳಿನ ತೊಗೊಂಡ್ಬಿಟ್ಟು ಅವಳು ಬರ್ತಾನೆ. ಬಂದು ನೋಡ್ತಾಳೆ ಜನ ಊರಲ್ಲೆಲ್ಲ ಎಲ್ಲ ಮಲಗಿಬಿಟ್ಟಿರ್ತಾರೆ, ಯಾರಿಗೂ ಬೆಳಕಾಗಿರೋದೇ ಗೊತ್ತಿರಲ್ಲ, ಯಾಕೆಂದ್ರೆ ನನ್ನ ಕೋಳಿ ಇಲ್ವರ ಇದೆ. ಹಾಗಾಗಿ ಇವ್ರಿಗೆ ನನ್ನ ಕೋಳಿ ಇಲ್ಲದೆ ಇರೋದ್ರಿಂದ ಬೆಳಕರ್ದಿಲ್ಲ ಅನಿಸುತ್ತೆ, ಎಲ್ಲ ಮಲಗಿಬಿಟ್ಟಾರೆ, ನೋಡು ನೋಡೋಣಪ್ಪ ಅಂತ ಬಂದು ನೋಡ್ತಾಳೆ. ಅಲ್ಲಿ ಜನ ಏನು ಮಾಡ್ತಾಯಿದ್ರು, ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೊಂಡು ಅವರು ಮಾಡ್ತಾ ಹೋಗ್ತಾ ಬರ್ತಾ ಇದ್ರು. ಇವಳಿಗೆ ಅನ್ನಿಸ್ತು, ಓಹೋ ಇವರು ನಾನು ಇದ್ರೂ ಕೂಡ ಅವ್ರ ಪಾಡಿಗೆ ಅವ್ರ ಕೆಲಸ ಮಾಡ್ಕೋತಾರೆ, ನಾನು ಇಲ್ಲದೆ ಇದ್ರೂ ಕೂಡ ಅವ್ರ ಪಾಡಿಗೆ ಕೆಲಸ ಮಾಡ್ಕೋತಾರೆ, ಇಲ್ಲ ನಂದಿದ್ದೇನೆ ನಂದಿಂದನೇ ಆಗುತ್ತೆ ಅಂತ ಹೇಳ್ಬಿಟ್ಟು ಜಂಬ ಪಡಬಾರ್ದು. ಯಾಕೆಂದ್ರೆ ನಾವು ನಮ್ಮಿಂದಲೇ ಅನ್ನೋ ಕಾರ್ಯ ಬೇರೆ ಯಾರು ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಅಲ್ವಾ, ಹಾಗಾಗಿ ನಮಗೆ ಜಂಬ ಮಾಡ್ಕೋಬಾರ್ದು. ನಾವು ಎಲ್ಲರಂತೆ ಅಂತೇಳಿ ಎಲ್ಲರ ಜೊತೆಗೆ ಸೇರಿ ಕೂಡಿ ಬಾಳಬೇಕು ಅನ್ನೋದು ಈ ಕಥೆಯ ನೀತಿ. ಓಕೆ ಚಿಲ್ಡ್ರನ್ಸ್, ನೀವು 1 to 100 ಕಲಿತಾದ್ಮೇಲೆ 101 ಕಲಿತಾ ಇದ್ದೀರಿ, ಮತ್ತು 161 ನೆಕ್ಸ್ಟ್ 170 ತನಕ ನಂಬರ್ಸನ್ನ ಕಲಿಯೋಣ. ಓಕೆ ರೆಡಿ ಟು ರೈಟ್. ಹಾಂ, ನೀವು ಎಲ್ಲರೂ ಸಿಂಗಲ್ ಬುಕ್ಕೆ ಇಟ್ಟು ಬರಿಬೇಕು ಅಲ್ವಾ, ನೀವೆಲ್ಲ ಸಿಂಗಲ್ ಬುಕ್ ಇಟ್ಬಿಟ್ಟು ಬರಿಬೇಕು. ಬರೆದಾದ್ಮೇಲೆ ಅಮ್ಮನಿಗೆ ತೋರಿಸ್ಬೇಕು, ಆಮೇಲೆ ವಾಟ್ಸಪ್ಪಲ್ಲಿ ಮ್ಯಾಮ್ಗೆ ಸೆಂಡ್ ಮಾಡಬೇಕು ಅಲ್ವಾ ಪುಟ್ಟ.
ओके थ्री बर्दील वन फिफ्टी वन आयु वन सिक्सटी वन आगे वन सिक्सटी वन बरवा ओके162 163
three, three. 164. 164. 165. 165. 166. 166. 167. 167. 168, 169, 170. ओके चिल्ड्रन्स, होमवर्क ओके वेरी गुड, थैंक यू।